ಸರ್ವಿಸ್ ವಾರಂಟಿ ಅಂದ್ರೆ 1000 ಕಿಲೋಮೀಟರ್ ತಗೊಂಡ್ ಬರುತ್ತೆ. ಆಯ್ತ ಮಾಸ್, ನಾವು ಬೈದಿವಿ ಇವತ್ತು ಜಯನಗರದಲ್ಲಿ ಒಳ್ಳೊಳ್ಳೆ ಕಾರ್ ಕಲೆಕ್ಷನ್, ಕಾರ್ ಕಾರೇ ಬತ್ತೈತೆ ಒಂದ್ ನಿಮಿಷ ರೀ. ಇಲ್ಲ ಎಕ್ಸ್ಚೇಂಜ್ ಬೇರೆ ಗಾಡಿ ಕೊಟ್ಬಿಡಿ ಸರ್ ಅಂದ್ರೆ ಬೇರೆ ಗಾಡಿ ಕೊಡ್ತಾರೆ. ಇಲ್ಲ ಇಲ್ಲ ಸರ್, ತುಂಬಾ ಇಶ್ಯೂ ಇದೆ, ನಿಮ್ದು ರೀಫಂಡ್ ಮಾಡಿ ಅಂದ್ರೆ ರೀಫಂಡ್ ಮಾಡಕ್ಕೂ ರೆಡಿ. ಹಳ್ಳಿ ಸೈಡ್ ಅಂತಾರಲ್ಲ ಎಮ್ಮೆ ಎಮ್ಮೆ ಐತೆ, ಎಮ್ಮೆನೆ ಎಮ್ಮೆ ತರ ಐತೆ ಅಂತಾರೆ ಹಳ್ಳಿ ಸೈಡ್. ಸೇಮ್ ಆಗೇ ಇರೋದು. ಎವ್ರಿ ಫೆಸ್ಟಿವಲ್ಗೆ ಒಂದ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾರೆ, ಒಂದ್ ಫುಲ್ ಫೇಸ್ ಹೆಲ್ಮೆಟ್ ಕೊಡ್ತಾರೆ ಕಾಂಪ್ಲಿಮೆಂಟ್. ಆಯ್ ತಮಾಸ್, ನಾವು ಇದ್ದೀವಿ ಜಯನಗರ ಮೋಟಾರ್ ರೈಡ್ಸ್ ಬೈಕ್ ಶೋರೂಮ್ ಅಲ್ಲಿ. ಬೈಕ್ ಶೋರೂಮ್ ಇಲ್ಲಿ ಏನು ಯಾವ ತರ ಕಲೆಕ್ಷನ್ ಇದೆ ಅಂತಂದ್ರೆ, ಲೋ ಬಜೆಟ್ ಇಂದ ಸೂಪರ್ ಬೈಕ್ ತನಕ ಇದೆ. ನೀವು ಒಂದ್ಸಲ ಬೈಕ್ ತೋರಿಸ್ತೀನಿ ನೋಡ್ಕೊಂಬಿಡಿ. ನಿಮ್ಗೆ ಏನಾದ್ರೂ ಒಂದು ಆಪ್ಷನ್ ತಗೊಳ್ತೀರಾ, ಇಲ್ಲಿಲ್ಲ ಬೈಕ್ ಅನ್ನು ತರಿಸ್ಕೊಡ್ತಾರೆ ಅಂತ, ಇಲ್ಲೇಂದ್ರೆ ಬೈಕ್ ನೋಡಿದ್ರೆ ಆಪ್ಷನ್ನೇ ತಗೊಳ್ಳಲ್ಲ ನೀವು. ಬಿಕಾಸ್ ಆ ರೇಂಜಲ್ಲಿ ಬೈಕ್ಸ್ ಇದೆ. ಒಂದ್ಸಲ ಬೈಕ್ಸ್ ತೋರಿಸ್ತೀನಿ ನೀವು ನೋಡಿ, ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋಕೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋಕೆ ಇಲ್ಲಿ ಇದೇ ಓನರ್ ಆದಂಥವ್ರು ರಿವ್ಯೂಗೆ ಬರ್ತಾರೆ. ಸೊ ನಾನು ನಿಮ್ಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ, ನೋಡ್ಕೊಂಬಿಡಿ ಒಂದ್ಸಲ. ನೋಡಿದ್ರಲ್ಲ ಬೈಕ್ಸ್ಗಳೇ, ಈಗ ನಮ್ಮ ಜೊತೆ ಇಮ್ರಾನ್ ಸರ್ ಇದ್ದಾರೆ. ಸೊ ಅವರು ಬೈಕ್ಸ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ಟೈಮ್ ಇಲ್ಲ ಆ್ಯಕ್ಚುಲಿ, ಯಾಕೆಂದರೆ ಮಳೆ ಬರ್ತಾ ಇದೆ. ಇವರು ಕ್ಲೈಂಟ್ಗಳು ವೆಯ್ಟ್ ಮಾಡ್ತಿದ್ದಾರೆ. ಸೊ ಫಾಸ್ಟಾಗಿ ಮುಗಿಸ್ಕೊಡ್ತೀನಿ ವೀಡಿಯೋನ, ಆಮೇಲೆ ಬೋರು ಆಗಲ್ಲ, ಸ್ಪೀಡಾಗದೆ. ಸರ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತಿದ್ದು? ಸರ್, ಇದು ಜಯನಗರ ಸಾಗರ್ ಹಾಸ್ಪಿಟ್ಲು, ತಿಲಕ್ ನಗರ ಮೇನ್ ರೋಡಲ್ಲಿ ಬರುತ್ತೆ. ಏನು ಆಮೇಲೆ ಪ್ಲಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ, ನೀವು ಆಟೋಮೆಟಿಕ್ ವಾಟ್ಸಪ್ಪಲ್ಲಿ ಮೆಸೇಜ್ ಕೊಟ್ಟರೆ ನಿಮ್ಮದು ಲೊಕೇಶನ್ನು ಎಲ್ಲ ಬಂತು. ಸರ್, ನಿಮ್ಗೀಗ ನಮಗೆ ಇ ಎಮ್ ಐ ಇದು ಮತ್ತು ಬ್ಯಾಂಕ್ ಅವೈಲೇಬಲ್ ಯಾವ ಥರ ಇರುತ್ತೆ ಅಂತ ನಮ್ಗೆ ಸರ್? ಬ್ಯಾಂಕ್ ಬಂದು IDFC ಇದೆ, ವಿಲ್ ಸಿ ಎಮ್ ಇದೆ, ಇನ್ನೊಂದು ಮಜ್ ಬ್ಯಾಂಕ್ ಇದೆ. ಓಕೆ, ಅದು ನಿಮಗೆ ಈಸಿ ಲೋನ್ ಆಗಿಬಿಡುತ್ತೆ ಅದನ್ನು. ಸರ್, ಸ್ಟಾರ್ಟಿಂಗಿಂದ ಮತ್ತು ಐ ಪ್ರೈಸ್ವರೆಗೆ ಎಲ್ಲಿ ನಿಂಗಿರುತ್ತೆ? ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂದು 20,000 ಸ್ಟಾರ್ಟ್ ಆಗಿ ಒಂದು 6 ಲಕ್ಷ 7 ಲಕ್ಷ ತನಕ ಗಾಡಿ ಇದೆ. ಹೌದೇ? ಹೌದು. ಅವ್ರು ಸೂಪರ್ ಬೈಕ್ ಆಗಲಿ ನೋಡಿದೆ ನಿಮಗೆ. RC ಅವೆಲ್ಲ ಅಂದರೆ ಬೇರೆ ಕಡೆ ಎಲ್ಲ ಈಗ ಇಲ್ಲಿರೋದನ್ನು ತರ್ಸ್ಕೊಡ್ತೀರಲ್ಲ? ಟೋಟಲ್ ನಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಇಲ್ಲಿ ಒಂದಿದೆ ವಿಪ್ರಮ್ ಮೇನ್ ಬ್ರಾಂಚು. ಓಕೆ, ಏನು ಗಾಡಿ ಮಾತ್ರ ತುಂಬ ಬೇಕಷ್ಟು ಸಿಗುತ್ತೆ ನಮಗೆ. ಸರ್, ನಿಮ್ಗೀಗ ಅಂದರೆ EMI ಅಂದರೆ ಎಷ್ಟು ದಿನ ಮಾಡ್ಕೊಡ್ತೀರ ಬ್ಯಾಂಕ್ ಲೋನ್ ಎಲ್ಲ? ಸರ್, ನಿಮ್ಮದು ಸಿವಿಲ್ ಚೆನ್ನಾಗಿದ್ರೆ 1 ಡೇಲಿ ಪ್ರೊಸೀಡ್ ಆಗುತ್ತೆ, ನೆಕ್ಸ್ಟ್ ಡೇ ನೀವು ಗಾಡಿ ಡೆಲಿವರಿ ತೊಗೊಂಡೋಗ್ಬೋದು. ಹೌದಾ? ಹೌದು. ಓಕೆ, ಸೂಪರ್ ಸರ್. ಆ್ಯಂಡ್ ಟೈಮ್ ವೇಸ್ಟ್ ಮಾಡೋದು, ಸ್ಟಾರ್ಟ್ ಮಾಡೋಣ, ಫ್ರಂಟ್ ಸ್ಟಾರ್ಟ್ ಮಾಡೋಣ ಸರ್? ಹಾಂ, ಫ್ರಂಟ್ ಆಗಿ ಸ್ಟಾರ್ಟ್ ಮಾಡೋಣ. ಸರ್, ಇಲ್ಲಿ ನೋಡ್ಕೊಂಬೋದು. ಹಾಂ, ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಓಕೆ ಓಕೆ ಸರ್. RC ಸ್ಟಾರ್ಟ್ ಮಾಡೋಣ. ಆಯ್ತು ಆಯ್ತು. ಒಂದು ನಾನು ಫಾಸ್ಟಾಗಿ ಹೇಳಿದ್ನಲ್ವಾ, ಟೈಮ್ ಐತೆ ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಗಾಡಿನ ತೋರಿಸ್ಕೊಂಡು ಇವ್ರು ಹೇಳ್ತಾ ಹೋಗ್ತಾರೆ ರಿವ್ಯೂನ. ಏನಾದ್ರೂ ಡೌಟ್ಸ್ ಇದ್ರೆ ನಾನು ಅಲ್ಲಿ ಕೇಳ್ತೀನಿ. ಓಕೆನಾ? ಸೇಮ್ ಡೈಲಾಗು ಸರ್, ಜಾಯ್ನ್ ಮಾಡ್ಕೊಳ್ಳಿ ಸರ್. ಇದು RC 200. ಓಕೆ, ಇದಕ್ಕೆ ಗ್ರಾಫಿಕ್ ಮಾಡಿಸಿದ್ದಾರೆ. ಒಂದು ಅಮ್ಮಮ್ಮ ಅಂದರೆ 8,000 to 9,000 ರುಪೀಸ್ ಗ್ರಾಫಿಕ್ ಇದು. ಇದು ಮಾಡಲ್ ಬಂದು 2015 ಮಾಡಲ್ಲು. ನಾನು ಪ್ರೈಸ್ ಕೊಟ್ಟು ಮಾಡೋದವ್ರು 1,25,000. ನೆಗೆಸಿ ಕಡಿಮೆ ಮಾಡ್ಕೊಂಡು ನೆಗೆಸಬಲ್ ಇದೆ ಆಗುತ್ತೆ ಸರ್. ಇನ್ನೊಂದು ಹಂಗೇನೆ RC ಇದೆ, ಸೇಮ್ ಮಾಡಲ್ಲು, 2015 ಇದೂ. ಓಕೆ, ಇದೂ ಸೇಮ್ ಪ್ರೈಸೇ, 125 ಹೇಳ್ತಾ ಇರೋದು. ಇದು ನೆಗೋಷಿಯಬಲ್ ಆಗುತ್ತೆ ಸರ್. ಅದು ಇನ್ನೊಂದು ಸರ್, ಇದು 2020 ಮಾಡಲ್ ಇದು. ಓಕೆ, ಇದು ಗಾಡಿ ಮಾತ್ರ 7,000 ನೋಡಿರೋದು, ಸಿಂಗಲ್ ಓನರ್. ಇದೂ 5 ಇಯರ್ಸ್ ಇನ್ಶೂರೆನ್ಸ್ ಇರುತ್ತೆ. ಪ್ರೈಸ್ ಹೇಳ್ತಾ ಇರೋದು 160. ಇದು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಸೂಪರ್ ಸರ್. ಮತ್ತೇನೋ ಬುಲೆಟ್ ಇದೆ, ಫ್ಯಾಮಿಲಿ ಎಲ್ಲ ಇಷ್ಟಪಡುವಂಥದ್ದು. ಹೌದು. ಓಕೆ, ಇದು ಸ್ಟ್ಯಾಂಡರ್ಡ್ ಸಿಂಗಲ್ ಓನರ್, ಮಿಂಟ್ ಕಂಡೀಷನ್ ಇದೆ, ಒರಿಜಿನಲ್ ಪೇಂಟು, ಓಡಿರೋದೇ 30,000. 2015 ಮಾಡಲ್ಲು. ಪ್ರೈಸ್ ಕೊಟ್ಟು ಮಾಡ್ತಾರೋದು 1,18,000, ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ರೆಡ್ ಕಲರು ಬುಲೆಟ್ ಇದೆ, ಕ್ಲಾಸಿಕ್ ಸರ್. ಇದೇನು ಸರ್ ಇದು? ಇದು 350 ಕ್ಲಾಸಿಕ್, 2017 ಮಾಡಲ್, ಸಿಂಗಲ್ ಓನರು. ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 1,38,000, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನೊಂದು ಹಾಗೇನೆ, ಇನ್ನೂ 2 ಬುಲೆಟ್ ಇದೆ. ಸೊ ಈ ಬುಲೆಟ್ ಸರ್? ಸರ್, ಇದು 2019 ಮಾಡಲ್, ಸಿಂಗಲ್ ಓನರು ವಿತ್ ABS, ಡಬಲ್ ABS, ಡಬಲ್ ಚಾನಲ್ ಬರುತ್ತೆ ಇದಕ್ಕೆ. ಆಮೇಲೆ ಇದು ಸಿಂಗಲ್ ಓನರು, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಓಡಿರೋದೇ 4,000 ಜಿನೀನು. ಏನೋ ಇದರಲ್ಲಿ ಕ್ರಾಸ್ ಗಾರ್ಡು ಏನೇನಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಗುತ್ತೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 1,84,000, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೇಮ್ ಇನ್ನೊಂದು, ಇದು 2021 ಮಾಡಲ್ ಸರ್, 350 ಕ್ಲಾಸಿಕ್ ಲಿಮಿಟೆಡ್ ಎಡಿಷನು. ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 7,15,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದನ್ನು ಸರ್. ಇಲ್ಲಿ ಆಕ್ಸೆಸ್ 125 ಯಾವ ಮಾಡಲ್ ಸರ್? ಇದು 2022 ಮಾಡಲ್ ಸರ್, 25 ದಿವಸ ಹಳೆಯದು, ಹೊಸ ಗಾಡಿ. 25 ಡೇಸ್ 900 ಕಿಲೋಮೀಟರ್ ಓಡಿದೆ. ವಿತ್ ಬ್ಲೂಟೂತ್ ವೆಹಿಕಲ್ ಇದು. ಎಕ್ಸ್ಟ್ರಾ ಫಿಟ್ಟಿಂಗ್ 12,000 ರೂಪಾಯಿ ಫಿಟ್ಟಿಂಗ್ ಇದೆ. ಸೀಟ್ ಕವರೇ 3,000 ರೂಪಾಯಿ ಇದು. ಇದ್ರ ಜೆಲ್ ಲಿಕ್ವಿಡ್ ಬರುತ್ತೆ ಇದ್ರ ಒಳಗಡೆ. ಬ್ಲೂಟೂತ್ ವೆಹಿಕಲ್ಸ್ ಗೊತ್ತಾಗಿದೆ. ಇದು ನ್ಯೂ ವರ್ಷನ್, ನ್ಯೂ ವೇರಿಯಂಟ್ ಮಾಡಿರೋ ಶೋರೂಮ್ ಅವರು. ಇದು ವೈಫೈ ಎಲ್ಲ ಕನೆಕ್ಟ್ ಆಗುತ್ತೆ ಇದಕ್ಕೆ. ವಾವ್, ಸೂಪರ್ ಸರ್.
ಸರ್, ಶೋರೂಮ್ ಪ್ರೈಸ್ ಬಂದು 1,08,000 ಚಿಲ್ಲರೆ ಇದೆ, ಫಿಟ್ಟಿಂಗ್ ಎಲ್ಲ ಸೇರಿಸಿ 1,18,000 ರುಪೀಸು. 1,00,000 ರುಪಾಯಿ ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನಾವು ಬರ್ತದಲ್ಲ. ಸರ್ ಇನ್ನೊಂದು ಸರ್, 2019 ಜಸ್ಟ್ ಸಿಂಗಲ್ ಓನರು, ಸಿಂಗಲ್ ಓನರು ಇದು ಪ್ರೈಸ್ ಕೊಟ್ಟು ಮಾಡಿದ್ರೆ 38,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಪಕ್ಕದಲ್ಲಿ ಇನ್ನೊಂದು ಇದೆ, 2019 ಆಕ್ಸೆಸ್, ಅದು ಬೀಯಿಂಗ್ ವುಮೆನ್ ಲಿಮಿಟೆಡ್ ಎಡಿಷನು, 12,000 ಅವರಿದೆ. ಪ್ರೈಸ್ ಕೊಟ್ಟು ಮಾಡ್ತಾರೋದು 72,000 ಹೆಚ್ಚು ಕಡಿಮೆ ಆಗುತ್ತೆ. 2020 ಮಾಡಲ್ 8 ಅದು 5,000 ಓಡಿರೋದು, ಶೋರೂಮಿಂದ ಸಿಂಗಲ್ ಓನರ್ ಅದನ್ನು, ಇದಕ್ಕೆ ಪ್ರೈಸ್ ಕೊಟ್ಟು ಮಾಡೋದು 78,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ಗೆ ಬರೋಣ, ಇದು ಹಾಂಡಾ ಡಿಯೋ 2021 ಮಾಡಲ್ ರ್ಯಾಪ್ ಸೋಲು, ಇದು ಓಡಿರೋದು 7,000-8,000 ಓಡಿದೆ. ಸಿಂಗಲ್ ಓನರು, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. 78,000 ಇಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಆ್ಯಕ್ಟಿವಾ, ಆ್ಯಕ್ಟಿವಾ 2016 ಲೋ ಬಜೆಟ್ಗೆ, ಇದು ಪ್ರೈಸ್ ಕೊಟ್ಟು ಮಾಡೋದಾರದು 38,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು ಸೇಮ್ ಪ್ರೈಸು 2016, ಅದು 38,000 ಇಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಅದು ಓನರ್ ಎಷ್ಟು? ಸಿಂಗಲ್ ಓನರು, ಅದು ಜುಪಿಟರ್ 2018 ಮಾಡಲ್ ಸಿಂಗಲ್ ಓನರು, ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ 54,000, ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಸ್ಕೂಟಿ ಪೆಪ್ಗೆ ಬರೋಣ, 2018 ಮಾಡಲ್ ಇದು ಸಿಂಗಲ್ ಓನರ್ ಲೇಡಿ ಓನರ್ ಇದನ್ನು, ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 37,000, ಹೆಚ್ಚು ಕಡಿಮೆ ಆಗುತ್ತೆ. 2018 ಮಾಡಲು, ಇದು 2019 ಡಿಯೋ, ಇದು ಬಂದು ಸಿಂಗಲ್ ಓನರ್, ಇದು 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡೋದು 65,000, ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು. ಆಮೇಲೆ 125 ಆ್ಯಕ್ಟಿವಾ, 2017 ಮಾಡಲ್ ಸಿಂಗಲ್ ಓನರು, ಇನ್ಶೂರೆನ್ಸು ರನ್ನಿಂಗ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡೋದು 49,000, ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಆ್ಯಕ್ಟಿವಾ ಹೋಗೋಣ, 5G ಡಿಲಕ್ಸ್ ಮಾಡಲು, 2019 ಮಾಡಲು, ಸಿಂಗಲ್ ಓನರ್ ಇದೆ, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಅದು 65,000, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ಆ್ಯಕ್ಟಿವಾಗಿ ಹೋಗೋಣ, 2018 ಮಾಡಲು ಸಿಂಗಲ್ ಓನರು ವಿತ್ ಡಿಲಕ್ಸ್ ಮಾಡಲ್ ಇದನ್ನು, 55,000 ಇಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಇದು 2019 ಮಾಡಲ್ ಲಿಮಿಟೆಡ್ ಎಡಿಷನ್ ವೆಹಿಕಲ್ಲು, 64,000 ಇಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ಅದು 2019 ಮಾಡಲು, ಅದು 64 ಇಡ್ತಾ ಇದ್ದೀನಿ, ಅದು ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಓನರ್ ಸರ್ ಅದು? ಎಲ್ಲ ಸಿಂಗಲ್ ಓನರೇ ಸರ್, ಇದು ಈ ಲೈನ್ ಫುಲ್ಲಾ? ಎಲ್ಲ ಫುಲ್ ಸಿಂಗಲ್ ಓನರ್ ಲೈನ್ ಇದು. ಅದು 62,000 ಇಡ್ತಾ ಇದ್ದೀನಿ ಸರ್ ಲಾಸ್ಟ್ ವೆಹಿಕಲ್ಲು, ಅದು 2019 ಮಾಡಲು, ಅದು ಹೆಚ್ಚು ಕಡಿಮೆ ಆಗುತ್ತೆ. ಸರ್ MT ಇದು 2020 ಮಾಡಲು, ಈ ಪ್ರೈಸ್ ಕೊಟ್ಟು ಮಾಡ್ತಾರೆ 162, ಇದು ಹೆಚ್ಚು ಕಡಿಮೆ ಆಗುತ್ತೆ. 150-155 ರೇಂಜಲ್ಲಿ ಮಾಡಿಸ್ಕೊಳ್ಳೋಣ ಸರ್. ಎಷ್ಟು ಓನರ್ ಸರ್ ಇದು? ಸಿಂಗಲ್ ಓನರ್ ಇದು. ಆಮೇಲೆ ನೆಕ್ಸ್ಟ್ ಎಕ್ಸ್ಪಲ್ಸ್ಗೆ ಹೋಗೋಣ, ಹಾಫ್ ರೋಡ್ ಆನ್ ರೋಡ್ ವೆಹಿಕಲ್ ಇದು, 2019 ಸಿಂಗಲ್ ಓನರು, ಗಾಡಿ ಮಾತ್ರ ತುಂಬ ಮಿಂಟ್ ಕಂಡೀಷನ್ ಇದೆ, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಗಾಡಿ ಓಡಿರೋದು 10,000, ಇದು ಪ್ರೈಸ್ ಕೊಟ್ಟು ಮಾಡೋದು 115,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಫ್ಲೈನ್ ರೋಡು, ಬೆಟ್ಟ ಗುಡ್ಡ ಹತ್ತಕ್ಕೆಲ್ಲ ಸೂಪರ್ ಆಯ್ತ ಮಾಸ್. ಇದು ಆಫ್ಲೈನು ಅಂದರೆ ಬೆಟ್ಟ ಗುಡ್ಡ ಹತ್ತಕ್ಕೆ ಟ್ರಕ್ಕಿಂಗ್ ಎಲ್ಲ ಏನು ಮಾಡ್ಸೋದು ಗಾಡಿ ಇದು, ಮಸ್ತಾಗಿರುತ್ತೆ. ಸರ್ ಇನ್ನೊಂದು ಆಕ್ಟಿವ್ ಸರ್, ಇದು 2016 ಮಾಡಲು, 38,000 ಇಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಎಷ್ಟು ಓನರ್ ಸರ್ ಇದು? ಸಿಂಗಲ್ ಓನರ್, ಎಲ್ಲ ನಮ್ಮ ಹತ್ರ ಮೋಸ್ಟ್ಲಿ ಸಿಂಗಲ್ ಓನರ್. ನೀವು ಹೇಳ್ತಾರಲ್ಲ ಸಿಂಗಲ್ ಓನರ್ ಸಿಗ್ತಾ ಇದೆ, ಇದ್ರೆ ಹೇಳ್ತಾರೆ ನಾವು, ಅದೇನಿಲ್ಲ. ಓಕೆ, 2020 ಮಾಡಲು, ಇದು ಲೇಟೆಸ್ಟ್ ಮಾಡಲ್ಲೇ ವಿತ್, ನಿಮಗೆ ಡಿಜಿಟಲ್ ಮೀಟರ್ ಬರುತ್ತೆ ಇದಕ್ಕೂ. ಇದು ಬಂದು ಪ್ರೈಸ್ ಕೊಟ್ಟು ಮಾಡ್ತಾರೋದು ವಿತ್ ಡಿಸ್ ಬ್ರೇಕ್ ಸೆಲ್ಫ್ ಸ್ಟಾರ್ಟ್ ಎಲ್ಲ ಇದೆ ಇದಕ್ಕೆ. ಏನು ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 88,000, ಹೆಚ್ಚು ಕಡಿಮೆ ಆಗುತ್ತೆ. ಆಯ್ತು ತಮ್ಮ, ಸೂಪರ್ ಬೈಕ್ಸು ಮತ್ತು ಈ ಮೂರು ಬೈಕ್ನ ಮಾತ್ರ ಲಾಸ್ಟಲ್ಲಿ ರಿವ್ಯೂ ಮಾಡ್ತೀವಿ. ಸೊ ಅದ್ರ ಕೆಳಗೆ ನಾವು KTM ಡ್ಯೂಕು ಎಲ್ಲ ಮಾಡ್ಕೊಂಡೋಣ. ತರಲ್ಲ ಮನಿಚು. ಓಕೆ ಸರ್, ಇದು ಬಂದು 390, 2019 ಮಾಡಲ್. ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಮಾಡ್ಸಿರೋಂಥವ್ರಲ್ಲ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಮೋರ್ ದನ್, ನಿಮಗೆ ಒಂದು 30,000 ರೂಪಾಯಿ ಜಾಸ್ತಿ, 30,000 ಇಂದ ಜಾಸ್ತಿನೇ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಗಾಡಿ ಓಡಿರೋದು ತುಂಬ ಕಡಿಮೆನೆ, 7,000-8,000 ಓಡಿದೆ ಗಾಡಿ. ಸಿಂಗಲ್ ಓನರ್ ವಿತ್ 5 ಇಯರ್ಸ್ ಇನ್ಶೂರೆನ್ಸ್ ಸಿಗುತ್ತೆ ಇದಕ್ಕೆ. ವಿತ್ ಪ್ರೈಸ್ ಕೊಟ್ಟು ಮಾಡ್ತಾರೋದು 2,65,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ 390, 2016 ಮಾಡಲ್ ಸಿಂಗಲ್ ಓನರ್ ಇದನ್ನು, ಗಾಡಿ ಮಿಂಟ್ ಕಂಡೀಷನ್ ಇದೆ. ಇದು ಮಾತ್ರ ಓಡಿರೋದೇ 17,000, ನಾನು ಕೊಟ್ಟು ಮಾಡ್ತಾರೆ 1,40,000, ಹೆಚ್ಚು ಕಡಿಮೆ ಆಗುತ್ತೆ ಇದು. ನೆಕ್ಸ್ಟ್ ಅವೆಂಜರ್ಗೆ ಬರೋಣ, 2014 ಮಾಡಲ್ಲು, ಇದು ಸಿಂಗಲ್ ಓನರ್ ಶೋರೂಮಿಂದ ಓಡಿದೆ, 35,000 ಓಡಿದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 38,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದನ್ನು. ನೆಕ್ಸ್ಟು ಸ್ಟ್ರೀಟು, 2019 ಮಾಡಲ್ಲು, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾರೋ 90,000, ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು. ಆಮೇಲೆ ಇನ್ನೊಂದು ಸ್ಮಾಲ್ ಸೂಪರ್ ಬೈಕ್ ಇದೆ, 250 ಅಕ್ವೀಲಾ, ಹೈಸಾಂಗ್ ಅಕ್ವೀಲಾ ಅಂತ ಹೇಳ್ತಾರೆ. ಗಾಡಿ ತುಂಬ ಮಿಂಟ್ ಕಂಡೀಷನ್ ಇದೆ, ಡಾಕ್ಟ್ರ್ ಯೂಸ್ ವೆಹಿಕಲ್ ಇದು. ಓಡಿರೋದೇ 10,000, ಇದು ಪ್ರೈಸ್ ಕೊಟ್ಟು ಮಾಡ್ತಾರೋದು 1,40,000, ಇದು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ನೆಕ್ಸ್ಟು RC, ಹಾಂ ಸರ್,
RC 125 ಇದು 2019 ಮಾಡಲ್ಲು, ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ, ಗಾಡಿ ಮಿಂಟ್ ಕಂಡೀಷನ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ನಾನು 1,48,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ಡ್ಯೂಕ್ 200 CC 2017 ಮಾಡಲ್ ಇದು. ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ 135,000, ಇದು ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2018 ಮಾಡಲ್ಲು ಡ್ಯೂಕ್ 200 CC, ಅದು 1,55,000 ಹೇಳ್ತಾ ಇದ್ದೀನಿ, ಅದು ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ರಾಯಲ್ ಇನ್ಫೀಲ್ಡ್ 350 CC ಸಿಂಗಲ್ ಓನರ್ 2017 ಮಾಡಲ್, ಅದು 90,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇನ್ನೀ ಬುಲೆಟ್ ಇಲ್ಲೊಂದಿದೆ 2016 ಮಾಡಲ್ ಸರ್, ಸೆಕೆಂಡ್ ಓನರ್ ಇದು. ಇದು ಓಡಿರೋದು 28,000 ಓಡಿದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 1,28,000, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಆಮೇಲೆ ನೆಕ್ಸ್ಟು ಡಾಮಿನರ್ 2021 ಮಾಡಲ್ ಸರ್, ಇದು ಗಾಡಿ ತುಂಬ BS6 ಮಾಡಲ್ಲು, 5 ಇಯರ್ಸ್ ಇನ್ಶೂರೆನ್ಸ್ ಇದೆ, ಸಿಂಗಲ್ ಓನರ್, 9,000 ಓಡಿದೆ. ಇದು ನಾನು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 2,30,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೊಸ ಶೋರೂಮ್ ಪ್ರೈಸ್ ಬಂದು 2,90,000 ಇದೆ. ಸೂಪರ್ ಸರ್. ನೆಕ್ಸ್ಟು ಇದೊಂದು ಪಲ್ಸರ್ 135 ಮೈಲೇಜ್ ಗಾಡಿ, 2016 ಮಾಡಲ್ ಇದು. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 36,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಮೈಲೇಜ್ ಏನು ಕೊಡ್ಬೋದು ಸರ್? ಇದು ಕೊಡ್ತದೆ, ಒಂದು 55-60 ಕೊಡುತ್ತೆ ಸರ್. ಅದು NS 200 CC 2019 ಮಾಡಲ್, ಅದು 2019 ಮಾಡಲ್ ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡೋದನ್ನು 1,05,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಬಂದು 2017 ಮಾಡಲ್ NS, ಅದು ಬಂದು ಸಿಂಗಲ್ ಓನರು, ಅದು ಗಾಡಿ ಇಲ್ಲ ಸೆಕೆಂಡ್ ಓನರ್, ಅದು 2017 ಮಾಡಲ್. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ನಾನು 78,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಮೈಲೇಜ್ ಗಾಡಿಗೆ ಬರೋಣ. CT 100 2018 ಮಾಡಲ್, ಒಂದು 65-70 ಬರುತ್ತೆ ಮೈಲೇಜ್. ಇನ್ನೊಂದ್ಸಲ ರಿಪೀಟ್. ಓಕೆ ಇನ್ನೊಂದ್ಸಲ ರಿಪೀಟ್ ಹೇಳಿ ಹೇಳಿ ಸರ್. ಓಕೆ 2018 ಇದು ಮೈಲೇಜ್ ವೆಹಿಕಲ್, 65-70 ಬರುತ್ತೆ ಮೈಲೇಜು. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ನಾನು 42, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು. ನೆಕ್ಸ್ಟು ತಿರ್ಗಾ ಡಾಮಿನರ್ಗೆ ಹೋಗೋಣ. 2017 ಮಾಡಲ್ಲು, ಇದು ಸಿಂಗಲ್ ಓನರ್ ವೆಹಿಕಲ್ಲು, ಮಿಂಟ್ ಕಂಡೀಷನ್ ಆಗಿದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 1,10,000, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು 220 ಪಲ್ಸರು 2019 ಮಾಡಲ್ಲು ವಿತ್ ABS, ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 1,10,000, ಇದು ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 180 ಪಲ್ಸರ್ 220 ಶೇಪ್ದು, ಅದು ಗಾಡಿ ತುಂಬ ಮಿಂಟ್ ಕಂಡೀಷನ್ ಇದೆ, ಸೆಕೆಂಡ್ ಓನರ್, ಅದು ಓಡಿರೋದು 17,000 ಓಡಿದೆ. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 88,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು ಯೂನಿಕಾನ್ 2019 ವಿತ್ ABS, ಸಿಂಗಲ್ ಓನರ್, 13,000 ಓಡಿದೆ. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 98,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು, ಗಾಡಿ ಮಿಂಟ್ ಕಂಡೀಷನ್ ಇದೆ. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 39,000, ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು. ಇನ್ನು ಪಲ್ಸರು, ಪಲ್ಸರ್ 2017 ಮಾಡಲ್ 180 CC, ಇದು ಸಿಂಗಲ್ ಓನರೇ. ಇದು ಓಡಿರೋದು 25,000 ಮೇಲೆ ಓಡಿದೆ. ಗಾಡಿ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 55,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದನ್ನು. ನೆಕ್ಸ್ಟ್ 160 ಬರೋಣ. NS 160 ಇದು 2018 ಮಾಡಲ್ ಸಿಂಗಲ್ ಓನರು, 78 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು NS ಡಬಲ್ ಡಿಸ್ಕ್ ಇದು, ಇದು 2018, 80,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. 150 ಪಲ್ಸರ್ 2019 ಮಾಡಲ್ ಟ್ವಿನ್, ಅದು ಇದು ಪ್ರೈಸ್ ಕೊಟ್ಟು ಮಾಡೋದು 65,000, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ತಿರ್ಗಾ CT 100ಗೆ ಬರೋಣ. ಸೆಲ್ಫ್ ಸ್ಟಾರ್ಟ್ ಇದು 2019 ಮಾಡಲ್ಲು, 53,000 ಹೇಳ್ತಾ ಇದ್ದೀನಿ, ಒಂದು 49-50,000 ಮುಗಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಪ್ಲೆಂಡರ್ ಮೈಲೇಜ್ ವೆಹಿಕಲ್ 2020 BS4 ಮಾಡಲ್, ಎಲ್ಲರೂ BS6 ಲೈಕ್ ಮಾಡಲ್ಲ, BS4 ಮಾಡಲ್ ಇತ್ತು, 2020 ಮಾಡಲ್ಲು. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 84,000, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ತಿರ್ಗಾ 2019 BS4 ಮಾಡಲ್ ಸ್ಪ್ಲೆಂಡರು ಪ್ರೋ ವಿತ್ ಸೆಲ್ಫ್ ಸ್ಟಾರ್ಟು, ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 75, ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಫೈನಲ್ ವೆಹಿಕಲ್ಲು ಇದು 350 RD ಲೋ ಟ್ಯಾಕ್, ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 325,000, ಅವ್ನು 300,000 ಮಾಡಿಸ್ಬಿಡೋಣ. ಇದು ಬಿಟ್ಟರೆ ತಿರ್ಗಾ ವೆಹಿಕಲ್ಸ್ ಇನ್ನ ಬೇಕಷ್ಟು ಬೇಕಂದರೆ ಬೇರೆ ವೆಹಿಕಲ್ಸ್, ಇನ್ನ ನಮ್ಮದು ಇನ್ನ ಗೋಡನ್ ಇದೆ, ಇನ್ನೊಂದು ಶಾಪ್ ಇದೆ, ಯಾವ ವೆಹಿಕಲ್ ಹೇಳ್ತೀರಾ ಆ ವೆಹಿಕಲ್ ಸಿಗತ್ತೆ. ಆಮೇಲೆ ಒಂದು ಸರ್ವಿಸ್ ವಾರಂಟಿ ಇರುತ್ತೆ. ನೆಕ್ಸ್ಟು ನಾವು ಎವ್ರಿ ಫೆಸ್ಟಿವಲ್ಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾರೆ, ಒಂದು ಫುಲ್ ಫೇಸ್ ಹೆಲ್ಮೆಟ್ ಕೊಡ್ತಾರೆ ಕಾಂಪ್ಲಿಮೆಂಟು. ಓಕೆ ಸರ್ವಿಸ್ ವಾರಂಟಿ ಅಂದರೆ 1,000 kilometer ತಗ ಬರುತ್ತೆ, 1,000 kilometer ಅಂದರೆ ಸರ್ವಿಸು, ಒಂದು ಸರ್ವಿಸ್ ವಾರಂಟಿ ಇರುತ್ತೆ. 1,000 kilometer ಒಳಗಡೆ ಏನಾದರೂ ಹೆಚ್ಚು ಕಡಿಮೆ, ಬ್ಯಾಟ್ರಿ ಇರಲಿ, ಏನಾದರೂ ಇಂಜಿನ್ ಇಶ್ಯೂ ಇರಲಿ, ನಮ್ಮ ಹತ್ರ ದಯವಿಟ್ಟು ತೊಗೊಂಡು ಬನ್ನಿ, ಸರ್ವಿಸ್ ಫ್ರೀ ಆಗಿ ಸರ್ವಿಸ್ ಆಗಿರುತ್ತೆ.
ಅಕಸ್ಮಾತ್ ಮೈನರ್ ಇದ್ರೆ ಮಾಡಿಸ್ಕೊಡ್ತಾರೆ, ಮೇಜರ್ ಇದ್ರೆ ನಿಮ್ಗೆ ಎಕ್ಸ್ಚೇಂಜ್ ಬೇಕಂದ್ರೆ ಎಕ್ಸ್ಚೇಂಜ್, ಇಲ್ಲ ಎಕ್ಸ್ಚೇಂಜ್ ಬೇರೆ ಗಾಡಿ ಕೊಟ್ಬಿಡಿ ಸರ್ ಅಂದ್ರೆ ಬೇರೆ ಗಾಡಿ ಕೊಡ್ತಾರೆ. ಇಲ್ಲ ಇಲ್ಲ ಸರ್ ತುಂಬಾ ಇಶ್ಯೂ ಇದೆ, ನಿಮ್ದು ರೀಫಂಡ್ ಮಾಡಿ ಅಂದ್ರೆ ರೀಫಂಡ್ ಮಾಡ್ಕೊಂಡು ರೆಡಿ. ಲಾಸ್ಟ್ ಇನ್ ಮೂರು ಗಾಡಿ ವೆಯ್ಟ್ ಮುಟ್ಟಿದ್ದೋ. ಓಕೆ ಇದು ಬೆನೆಲಿ 600i 2019 ಮಾಡಲು, ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 625,000, ಹೆಚ್ಚು ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಒಂದು ಎಕ್ಸಾಸ್ಟ್ ಇದೆ, ಒರಿಜಿನಲ್ ಸೈಲೆನ್ಸರ್ ಸಿಗುತ್ತೆ, ಒಂದು ಕಿಟ್ ಸಿಗುತ್ತೆ, ಅದ್ರ ಮೇಲೆ ಏನೇನಿದೆ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನಿದೆ ಎಲ್ಲ ಕೊಡೋಣ. ಬಟ್ ಸೌಂಡ್ ಎಲ್ಲ ಭಯಂಕರ ಅಲ್ವಾ ಸರ್? ತುಂಬ ಚೆನ್ನಾಗಿದೆ ಸರ್, ಆಲ್ರೆಡಿ ನೀವು ಶಬ್ದ ಕೇಳಿದ್ದೀರಲ್ಲ. ಇನ್ನು ಅಂತ ಮತ್ತೆ ಇನ್ನೊಂದ್ಸಲ ನಾನು ಸೌಂಡ್ನ ಕೇಳಿಸ್ತೀನಿ ನಿಮ್ಗೆ, ಇದ್ರ ಸೌಂಡ್ ಹೆಂಗಿದೆ ಅಂತ. ಓಕೆ, ಇವರೇ ಸ್ಟಾರ್ಟ್ ಮಾಡ್ಬಿಟ್ರು, ಬನ್ನಿ ಸರ್. ಕೇಳೋಕೆ ಆಯ್ತಲ್ಲ ಗುರು, ಸಿಕ್ಕಾಪಡೆ ಸಖತ್ತಾಗೈತಲ್ಲ ಅಂತ ಮತ್ತೆ ಸೌಂಡ್ ಎಲ್ಲ. ಹಳ್ಳಿ ಸೈಡ್ ಅಂತಾರಲ್ಲ ಎಮ್ಮೆ ಎಮ್ಮೆ ಥರ ಐತೆ, ಎಮ್ಮೆನೇ ಎಮ್ಮೆ ಥರ ಐತೆ ಅಂತಾರೆ ಹಳ್ಳಿ ಸೈಡ್, ಸೇಮ್ ಆಗಿರೋದು ಮಸ್ತಾಗಿದೆ. ಓ ಸೂಪರ್. ನೆಕ್ಸ್ಟ್ ಎಕ್ಸ್ಪಲ್ಸ್ 2020 ಮಾಡಲ್, ಇದು ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಇದು ಪ್ರೈಸ್ ಕೊಟ್ಟು ಮಾಡೋದು 130,000, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದೇನು ಸರ್ ಪ್ರೈಸ್ ಹೇಳಿದ್ರಲ್ಲ? 625 ಹೇಳಿದ್ದೀನಿ. 625 ನೆಗೆಷಬಲ್ ಇದೆ, ಆಗತ್ತೆ ಮಾಡ್ಕೊಳ್ಳೋಣ. ಇದು ಬಿಟ್ಟರೆ ಇನ್ನೊಂದು ವೈಟು ಇದೆ, ಅದು ಕೊಡ್ತೀನಿ. ಇನ್ನೊಂದು ಬೇಕಾದ ವೈಟ್ ಸೇಮ್? ಹೌದು ಸೇಮ್. ಬೆನೆಲಿ ಮಾಡಲು ಸರ್ 2017 ಮಾಡಲು, ಅದು ಬೇಕಂದ್ರೆ ನಿಮಗೆ ಇನ್ನು ನೆಕ್ಸ್ಟ್ ಬರ್ತಿರಲ್ಲ ಅವಾಗ ತೋರಿಸ್ತೀನಿ. ನೆಕ್ಸ್ಟ್ 2021 ಎಕ್ಸ್ಪಲ್ಸ್ ಲೇಟೆಸ್ಟ್ ಮಾಡಲ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ ಇದಕ್ಕೂ. ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 142, ಹೆಚ್ಚು ಕಡಿಮೆ ಆಗುತ್ತೆ ಇದು. ಸೂಪರ್. ಲಾಸ್ಟ್ ಫೈನಲ್ ಸರ್ ಇದು? ಇದು ಆಗ್ದಲ್ಲ ಸರ್, ಇದು 2020 ಮಾಡಲು, ಇದು 130, ಇದು 142. ಓ ಸೂಪರ್ ಸರ್. ಆ್ಯಂಡ್ ತಮಸ್ ನೋಡಿದ್ರಲ್ಲ ಬೈಕ್ಸ್ಗಳೆಲ್ಲೇ, ಆ್ಯಂಡ್ ಒಳ್ಳೊಳ್ಳೆ ಲೋ ಪ್ರೈಸ್ ಹೈ ಪ್ರೈಸ್ ಎಲ್ಲ ನಾನು ಮೊದಲೇ ಹೇಳಿದ್ದೀನಿ. ಬೈಕ್ಸ್ ಒಂದ್ಸಲ ನೋಡಿದ್ರೆ ನಿಮಗೆ ನಾನು ಈಚೆಗೆ ಹೋಗಿ ಮನ್ಸ್ಕೊತಲ್ಲ ಹಿಂಗೆ ಎತ್ಕೊಂಡು ಹೊಂಟೋಗೋಣ ಅನಿಸ್ತಾ ಇದೆ. ಬಟ್ ನಮ್ಮ ಬಜೆಟ್ ಒಂದು ಸ್ವಲ್ಪ ಲೇಟು, ಬಟ್ ಅದು ತಗೊಳ್ತೀನಿ. ಸೂಪರ್ ಬೈಕ್ ಹೇಳಿದ್ನಲ್ಲ, ಮನಕ್ಕೂ ಸಖತ್ತಾಗೈತೆ ಬೈಕ್. ಹಳ್ಳಿ ಸೈಡ್ ಅಂತಾರಲ್ಲ ಎಮ್ಮೆ ಎಮ್ಮೆ ಥರ ಐತೆ ಅಂತ, ಆ ರೇಂಜಲ್ಲಿ ಐತೆ ಸರ್. ಇವಾಗ ಲಾಸ್ಟ್ ಇನ್ನೊಂದ್ಸಲ ಅಡ್ರೆಸ್ ಹೇಳಿ, ಮತ್ತು ಇನ್ನೊಂದು ಶೋರೂಮ್ ಇದೆ, ಅದು ನಾನು ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋ ಆ್ಯಕ್ಚುಲಿ ರೆಡಿ ಆಗುತ್ತೆ ಸರ್. ಇದು ಫಾಸ್ಟ್, ನಾವು 25 ವರ್ಷದಿಂದ ಈ ಬಿಸ್ನೆಸ್ ಇಲ್ಲಿ ಇರೋದು. 25 ಇಯರ್ಸ್ ನಮ್ಮದು ಹಳೆ ಅಂಗಡಿ ಇದೆ. ನಮ್ಮಮ್ಮ ಅಂದರು ಒಂದು ವಿ ಪುರಮ್ಲಿ ಒಂದು 20 ವರ್ಷ ಅಂಗಡಿ, ಅದು ಮೇನ್ ಬ್ರ್ಯಾಂಚ್ ನಮ್ಮದು. ವೆಹಿಕಲ್ಸ್ ಯಾವ ಕಸ್ಟಮರ್ ಯಾವ ಗಾಡಿ ಬೇಕು ಆ ಗಾಡಿ ಸಿಗತ್ತೆ ನಮ್ಮ ಹತ್ರ. ಇದು ಈ ಅಂಗಡಿ ಬಿಟ್ಟು ಗೋಲ್ಡನ್ ಗೋಲ್ಡನ್ ಪ್ಲಸ್ ಬಂದರೆ ಆ ಅಂಗಡಿ ಟೋಟಲ್ ಮೋರ್ ದನ್ ನಮ್ಮ ಹತ್ರ ಒಂದು 300 ವೆಹಿಕಲ್ಸ್ ಮೇಲೆ ಸಿಗತ್ತೆ. ಓಕೆ, ಆಮೇಲೆ ಇನ್ನು ಈ ರೇಂಜು ನನಗೆ ಮೈಲೇಜ್ ಗಾಡಿ ಬೇಕು, ನನಗೆ ಸೂಪರ್ ಬೈಕ್ ಬೇಕಪ್ಪ ಅಂದರೆ ಎಲ್ಲ ಗಾಡಿ ತರಿಸ್ಕೊಡೋಣ. ಓಕೆ, ನೆಕ್ಸ್ಟು ನಮ್ಮದು ಈಸಿ ಲೊಕೇಶನ್ ಇದೆ, ನನ್ನ ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ಬೇರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಂದು ಲೊಕೇಶನ್ನು ನಂದು ಏನೇನಿದೆ ಫೋಟೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ವಾಟ್ಸಪ್. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ಅಡ್ರೆಸ್ ಆ್ಯಂಡ್ ಮ್ಯಾಪ್ ಲೊಕೇಶನ್ಸು, ವಾಟ್ಸಪ್ ನಂಬರ್ ಅವೈಲೇಬಲ್ ಇರೋದು. ಸೊ ಅದರಲ್ಲಿ ಆಲ್ಮೋಸ್ಟ್ ಅವ್ರ ಬಿಸ್ನೆಸ್ ವಾಟ್ಸಪ್ ಅಂದರೆ ಆಲ್ಮೋಸ್ಟ್ ಬೈಕ್ಸ್ ಎಲ್ಲ ಅದರಲ್ಲೇ ಇರುತ್ತೆ, ಆಟೋಮೆಟಿಕ್ ಇರುತ್ತೆ. ಸೊ ನಿಮ್ಗೇನಾದ್ರು ಈ ವಿಡಿಯೋದಲ್ಲಿ ಇಷ್ಟ ಆಗಿರೋ ಬೈಕ್ಸ್ ಇದ್ರೆ ನಾನು ಆದ ಫಾಸ್ಟಾಗಿ ತೋರಿಸಿರೋ ರೀಸನ್ ಇನ್ನೂ ಸ್ವಲ್ಪ ಸ್ಪೀಡ್ ಆಗಿರ್ಬೋದು, ತುಂಬ ಕಮೆಂಟ್ಸೆಲ್ಲ ಇಳಿಯೋದು ಆಗ್ತೀರಾ ಆ ಗೊತ್ತು, ಹಾಕಿ ಒಳ್ಳೆಯದೇ ಅಪ್ಡೇಟ್ ಮಾಡಿ. ಯಾಕಂದರೆ ಇವತ್ತು ಸ್ವಲ್ಪ ಇವತ್ತೇನು ಸರ್ ಹೇಳಿದ್ರಲ್ಲ, ಇವತ್ತು ಫಾಸ್ಟಿಂಗ್ ಟೈಮ್ ನಮ್ಮದು, ಆ್ಯಕ್ಚುಲಿ ಕಸ್ಟಮರ್ ಇದ್ರು ಇಲ್ಲ ಮಳೆ ಬರ್ತಾ ಇತ್ತು, ಮಳೆ ಬೇರೆ ಇತ್ತು. ಸೊ ಇವರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಸ್ಪೀಡಾಗಿ ಹೇಳ್ಕೊಂಡಿದ್ರಿ, ರಿಸೀವ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಒಂದು ಸ್ವಲ್ಪ ಇದಾರಕ್ಕೆ ತಾಳ್ಮೆಯಿಂದ ನೋಡ್ರೆ ಅರ್ಥ ಆಗುತ್ತೆ. ಓಕೆ, ಇನ್ನೊಂದು ಸೇಮ್ ತುಂಬ ಟೈಮ್ ವೇಸ್ಟ್ ಮಾಡಬೇಕು, ಅವ್ರನ್ನ ಕಳ್ಸ್ಕೊಳ್ಳೋಣ. ಪರವಾಗಿಲ್ಲ, ಓಕೆ ನಾ ಸಾರಿ ಸರ್, ಆ್ಯಕ್ಚುಲಿ ಲೇಟ್ ಪರವಾಗಿಲ್ಲ ಮಳೆನೂ ಬರ್ತಿತ್ತು. ಓಕೆ, ಇದು ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೆಕ್ಸ್ಟ್ ಟೈಮ್ ಬರೋಣ. ನೆಕ್ಸ್ಟ್ ಟೈಮ್ ಬರೋಣ. ಥ್ಯಾಂಕ್ ಯು.